ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 11 ಪೇಜ್ ನಂಬರ್ 250 ನೂತನ ಸೃಷ್ಟಿಯ ಪಸ್ಕ ದ ಪಾಸ್ಓವರ್ ಆಫ್ ದ ನ್ಯೂ ಕ್ರಿಯೇಷನ್. ನಮ್ಮ ಪಸ್ಕವಾದ ಕ್ರಿಸ್ತನು ನಮಗೋಸ್ಕರ ಅರ್ಪಿಸಲ್ಪಟ್ಟಿದ್ದಾನೆ. ಆದುದರಿಂದ ನಾವು ಈ ಪಸ್ಕವನ್ನು ಹಳೆಯ ಹಿಟ್ಟಿನಿಂದಲ್ಲ, ಹಗೆತನ ಮತ್ತು ದುಷ್ಟತನದಿಂದಲ್ಲ, ಆದರೆ ಹಗೆಯಿಲ್ಲದ ನಿಷ್ಠಾವಂತ ಮತ್ತು ಸತ್ಯದಿಂದೊಳಗೂಡಿದ ರೊಟ್ಟಿಯೊಡನೆ ಆಚರಿಸೋಣ. ಯಾಕೆಂದರೆ ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಸಾಂಕೇತಿಕ ಇಸ್ರೇಲಿನ ಆದರ್ಶ ಭೂತವಾದ ಅನುಭವಗಳಲ್ಲಿ ಪಸ್ಕವು ಪ್ರಖ್ಯಾತವಾದದ್ದು. 1 ಕೊರಿಂಥ 5:7-8 ಈ ಹಬ್ಬವನ್ನು ಪ್ರತಿ ವರ್ಷವೂ ಮೊದಲನೆಯ ತಿಂಗಳ 15ರಿಂದ 7 ದಿನದವರೆಗೆ ಆಚರಿಸಲಾಗುತ್ತಿತ್ತು. ಇದನ್ನು ಸಾಮಾನ್ಯವಾಗಿ ಐಗುಪ್ತರ ಬಂಧನದಿಂದ ಇಸ್ರೇಲರ ಬಿಡುಗಡೆಯ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತಿತ್ತು. ನಿರ್ದಿಷ್ಟವಾಗಿ ಪಸ್ಕವು, ಅಂದರೆ ದಾಟಿ ಹೋಗುವುದು, ಪಾಸ್ ಓವರ್ ಅಥವಾ ಜೀವಂತವಾಗಿ ಉಳಿಸುವುದು. ದೇಶದ ಮೇಲೆ ಚೊಚ್ಚಲು ಮಕ್ಕಳ ಮರಣವೆಂಬ ಉಪದ್ರವ ಉಂಟಾದಾಗ ಇಸ್ರೇಲರ ಚೊಚ್ಚಲು ಮಕ್ಕಳನ್ನು ಇದು ತಟ್ಟದೆ ದಾಟಿ ಹೋದದ್ದನ್ನು ನೆನಪು ಮಾಡಿಕೊಳ್ಳುವುದು. ಈ ಅಂತಿಮ ಉಪದ್ರವವು ಇಸ್ರೇಲರನ್ನು ಐಗುಪ್ತರ ಶಾಶ್ವತ ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಲು ಒತ್ತಾಯ ತಂದಿತು. ಇಸ್ರೇಲರ ಮಕ್ಕಳನ್ನು ತಟ್ಟದೇ ಈ ಉಪದ್ರವವು ದಾಟಿ ಹೋದದ್ದು ಐಗುಪ್ತರ ಬಂಧನದಿಂದ ಇಸ್ರೇಲ್ ಜನಾಂಗದ ಬಿಡುಗಡೆ ಮತ್ತು ಅವರು ಕೆಂಪು ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿ ಹೋಗುವುದಕ್ಕೆ ಮುನ್ಸೂಚನೆಯಾಯಿತು. ಈ ಅದ್ಭುತವಾದ ಘಟನೆಯನ್ನು ಇಸ್ರೇಲರು ಸಮರ್ಪಕವಾದ ರೀತಿಯನ್ನು ಸ್ಮರಿಸಿಕೊಳ್ಳುವ ಈ ಆಚರಣೆಯು ಅವರ ನೂತನ ದೇಶದ ಉದಯವನ್ನು ನಿಕಟವಾಗಿ ಸೂಚಿಸುತ್ತದೆ. ಈ ರೀತಿಯಲ್ಲಿ ಯಹೂದ್ಯರು ಈ ದಿನವನ್ನು ಇಂದಿನವರೆಗೂ ಆಚರಿಸುವವರಾಗಿದ್ದಾರೆ. ಈ ರೀತಿಯಲ್ಲಿ ಸಾಂಕೇತಿಕವಾದ ಇಸ್ರೇಲರು ಮತ್ತು ಇಡೀ ಮನುಕುಲಕ್ಕೂ ತಮ್ಮ ಪರಲೋಕದ ತಂದೆಯ ಎಲ್ಲ ಕಾರ್ಯಗಳಲ್ಲಿ ಮತ್ತು ವ್ಯವಸ್ಥೆಗಳಲ್ಲಿ ತೋರಿಸುವಷ್ಟೇ ಆಸಕ್ತಿಯನ್ನು ನೂತನ ಸೃಷ್ಟಿಯ ಸದಸ್ಯರುಗಳು ಈ ಸಂಗತಿಗಳಲ್ಲಿಯೂ ತೋರಿಸುವವರಾಗಿದ್ದಾರೆ. ಆದರೆ ಗುಪ್ತದಲ್ಲಿ ಸ್ವಾಭಾವಿಕ ಇಸ್ರೇಲರಿಗೆ ನೆರವೇರಿದ ಈ ಗುಪ್ತ ಸಂಗತಿಗಳು ಇನ್ನೂ ಹೆಚ್ಚಾದ ಧಾರ್ಮಿಕ ಸತ್ಯದ ರೀತಿಯಲ್ಲಿ ಸಾಂಕೇತಿಕವಾದ ಆತ್ಮಿಕ ಇಸ್ರೇಲರಾದ ತಮಗೆ ಭವ್ಯ ರೀತಿಯಲ್ಲಿ ಉಂಟಾಗುವ ಮುನ್ಸೂಚನೆಯಾಗಿದೆ ಎಂಬುದರಲ್ಲಿ ನೂತನ ಸೃಷ್ಟಿಗಳು ಇನ್ನೂ ಅಗಾಧವಾದ ಕುತೂಹಲ ಉಳ್ಳವರಾಗಿದ್ದಾರೆ. ಈ ಆತ್ಮಿಕ ಸಂಗತಿಗಳನ್ನು ಸೂಚಿಸುವಂತೆ ಅಪೋಸ್ತಲನು ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡುವೆನ್ನುತ್ತಾನೆ. ಅವು ಅವರಿಗೆ ಹುಚ್ಚು ಮಾತಾಗಿ ತೋರಿಬರುತ್ತವೆ. ಅವು ತಮ್ಮ ವಿಚಾರಗಳಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂತಲೂ, ನಮಗಾದರೂ ನೂತನ ಸೃಷ್ಟಿಗೆ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು. 1 ಕೊರಿಂಥ 2:14-10 ಎಂತಲೂ ಹೇಳಿದ್ದಾನೆ. ದೇವರು ಅಪೋಸ್ತಲರನ್ನು ತನ್ನ ವಾಗ್ದಾರರನ್ನಾಗಿ ಉಪಯೋಗಿಸಿ ಅವರ ಮೂಲಕವಾಗಿ ತನ್ನಾತ್ಮನ ಮಾರ್ಗದರ್ಶನದಲ್ಲಿ ಕೆಲವೊಂದು ಸುಳಿವುಗಳನ್ನು ನೀಡಿ ಗಹನವಾದ ದೈವಿಕ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತಾನೆ. ಇಂತಹ ಒಂದು ಸುಳಿವು ಈ ಅಧ್ಯಾಯದ ಶೀರ್ಷಿಕೆಯಲ್ಲಿ ನಮಗೆ ದೊರೆಯುತ್ತದೆ. ಅಪೋಸ್ತಲರ ಈ ಸೂಚನೆಗಳನ್ನು ಅನುಸರಿತ ಇಸ್ರೇಲರು ದೈಹಿಕವಾಗಿ ಸಮಗ್ರ ದೇವಜನಾಂಗದ, ಅಂದರೆ 1000 ವರ್ಷದ ಅಂತ್ಯದವರೆಗಿನ ದೇವಜನರ ನಮೂನೆಯಾದರು. ಐಗುಪ್ತರು ಈ ದೇವಜನರ ವಿರೋಧಿಗಳಾದರು. ಅವರ ನಾಯಕನಾದ ಪರೋಹನು ಕೆಡಕು ಮತ್ತು ಅಂಧಕಾರದ ರಾಜನಾದ ಸೈತಾನನನ್ನು ಪ್ರತಿನಿಧಿಸುವವನಾದನು. ಪರೋಹನ ಸೇವಕರು ಮತ್ತು ಆತನ ಅಶ್ವಾರೋಹಿಗಳು ದೊಬ್ಬಲ್ಪಟ್ಟ ದೇವದೂತರನ್ನು ಪ್ರತಿನಿಧಿಸುವವರಾದರು. ಈ ಸೈತಾನನೊಡನೆ ಸಹವಾಸ ಹೊಂದಿದ ಜನರೆಲ್ಲರೂ ಕರ್ತನಿಗೆ ಮತ್ತು ಆತನ ಜನರಾದ ನೂತನ ಸೃಷ್ಟಿಯ, ಅಂದರೆ ಒಟ್ಟಾರೆ ದೇವರ ನಂಬಿಗಸ್ತ ಮನೆವಾರ್ತಿಯವರ ವಿರೋಧಿಗಳಾದರು.
ದೇವಜನರಾದ ಇಸ್ರೇಲರು ಬಿಡುಗಡೆಗಾಗಿ ಹಂಬಲಿಸುತ್ತಾ ತಮ್ಮನ್ನು ದುಡಿಸಿಕೊಳ್ಳುವವರ ಹಿಡಿತದಲ್ಲಿ ನರಳುತ್ತಿದ್ದುದರಿಂದ ಅವರು ಬಹು ಬಲಹೀನರಾಗಿದ್ದು ತಮ್ಮನ್ನು ತಾವೇ ವಿಮೋಚಿಸಿಕೊಳ್ಳಲಾರದವರಾಗಿದ್ದರು. ದೇವರು ಮಧ್ಯೆ ಪ್ರವೇಶಿಸದೇ ಹೋದಲ್ಲಿ, ಮೋಶೆಯನ್ನು ಅವರ ವಿಮೋಚಕನನ್ನಾಗಿ ನೇಮಿಸದೇ ಇದ್ದಲ್ಲಿ ಅವರು ತಮ್ಮನ್ನು ಎಂದಿಗೂ ಐಗುಪ್ತದ ನೊಗದಿಂದ ಬಿಡುಗಡೆಗೊಳಿಸಿಕೊಳ್ಳಲಾಗುತ್ತಿದ್ದಿಲ್ಲ. ಅದೇ ರೀತಿಯಲ್ಲಿ ಮಾನವ ಕುಲವು ಇಂದು ಮತ್ತು ಹಿಂದಿನ ಕಾಲವೆಲ್ಲ ಅಂಧಕಾರದ ಅಧಿಪತಿಯಾದ ಸೈತಾನನ ಮತ್ತು ಆತನ ಅಚ್ಚುಮೆಚ್ಚಿನವುಗಳಾದ ಪಾಪ ಮತ್ತು ಮರಣದ ಹಿಡಿತದಲ್ಲಿ ನರಳುತ್ತಾ ಶ್ರಮೆ ಪಡುತ್ತಾ ಇದೆ. ಈ ಕೋಟ್ಯಾಂತರ ಮಾನವರು ತಮ್ಮ ಸ್ವಂತ ಪಾಪಗಳು ಮತ್ತು ಬಲಹೀನತೆಗಳು ಹಾಗೂ ಇತರ ದಂಡನೆಗಳಾದ ನೋವು ಮತ್ತು ಸಾವುಗಳಿಂದ ಬಿಡುಗಡೆ ಪಡಕೊಳ್ಳಲು ಹಂಬಲಿಸುತ್ತಾ ಇದ್ದಾರೆ. ಆದರೆ ದೇವರ ಸಹವಾಸವಿಲ್ಲದೆ ಮನುಕುಲವು ಶಕ್ತಿಹೀನವಾಗಿದೆ. ಕೆಲವರು ಶಕ್ತಿ ಮೀರಿ ಹೋರಾಟ ನಡೆಸಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗುತ್ತಾರೆ, ಆದರೆ ಯಾರು ಸ್ವತಂತ್ರರಾಗುವುದಿಲ್ಲ. ಆದಾಮನ ಸಮಗ್ರ ಸಂಗತಿಯವರು ಪಾಪ ಮತ್ತು ಮರಣದ ಸಂಬಂಧದಲ್ಲಿದ್ದಾರೆ ಮತ್ತು ಅವರ ಏಕೈಕ ಭರವಸೆಯು ದೇವರಲ್ಲಿ ಮತ್ತು ಮೋಶೆಯ ಪ್ರತಿಸಂಕೇತದಲ್ಲಿ ಅದೇ. ಈತನು ನಿಗದಿತ ಸಮಯದಲ್ಲಿ ಅವರನ್ನು ಬಿಡುಗಡೆಗೊಳಿಸುತ್ತಾನೆ. ಎರಡನೆಯ ಮರಣವನ್ನು ಪ್ರತಿನಿಧಿಸುವ ಕೆಂಪು ಸಮುದ್ರದಿಂದ ಪಾರು ಮಾಡುತ್ತಾನೆ. ಸೈತಾನನು ಮತ್ತು ಆತನ ಸಂಗಡಿಗರು ಮತ್ತು ಆತನಲ್ಲಿ ಮತ್ತು ಆತನ ದುಷ್ಟಕಾರ್ಯಗಳಲ್ಲಿ ಸಹಾನುಭೂತಿಯುಳ್ಳ ಪರೋಹನ ಆತನ ಸಂಗಡರು ನಿಜವಾದ ಕೆಂಪು ಸಮುದ್ರದಲ್ಲಿ ನಾಶವಾದಂತೆ ಇದರ ಪ್ರತಿಸಂಕೇತವಾದ ತರಗತಿಯವರು ಎರಡನೆಯ ಮರಣದಲ್ಲಿ ನಾಶಗೊಳ್ಳುತ್ತಾರೆ. ಆದರೆ ದೇವಜನರಿಗೆ ಈ ಎರಡನೇ ಮರಣವು ಎಂದಿಗೂ ತಟ್ಟುವುದಿಲ್ಲ. ದೇವರ ವಾಕ್ಯವನ್ನು